ದೇಶದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ನಾಳೆ ರಣಕಹಳೆ ಮೊಳಗಲಿದೆ. ಕೇಂದ್ರ ಚುನಾವಣಾ ಆಯೋಗ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದು ಚುನಾವಣೆ ದಿನಾಂಕ ಘೋಷಣೆ ಮಾಡಲಿದೆ. ಜೊತೆಗೆ ನಾಳೆಯಿಂದಲೇ ನೀತಿ ಸಂಹಿತೆ ಕೂಡ ಜಾರಿಯಾಗ್ತಾ ಇದೆ. 2024 ಕುರುಕ್ಷೇತ್ರದ ಮಹಾಕದನಕ್ಕೆ ಮುಹೂರ್ತ, ನಾಳೆ ಚುನಾವಣಾ ಆಯೋಗದಿಂದ ರಣಕಹಳೆ. ಇಡೀ ದೇಶವೇ ಎದುರು ನೋಡುತ್ತಿರುವ ಸಾರ್ವತ್ರಿಕ ಚುನಾವಣೆಗೆ ನಾಳೆ ಮುಹೂರ್ತ ನಿಗದಿಯಾಗ್ತಿದೆ. ಇಡೀ ವಿಶ್ವವೇ ಎದುರು ನೋಡುತ್ತಿರುವ ಪ್ರಜಾಪ್ರಭುತ್ವದ ಹಬ್ಬ ಎಷ್ಟು ದಿನ, ಎಲ್ಲೆಲ್ಲಿ, ಹೇಗೆ, ಯಾವಾಗ ನಡೆಯುತ್ತೆ ಅನ್ನೋದು ನಾಳೆಯೇ ಗೊತ್ತಾಗಲಿದೆ. ಯಾಕಂದ್ರೆ ನಾಳೆ ಭಾರತದ 18ನೇ ಲೋಕಸಭೆ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಮುಹೂರ್ತ ನಿಗದಿ ಮಾಡಲಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಕರೆದಿದೆ. ದೆಹಲಿ ವಿಜ್ಞಾನ ಭವನದ ಹಾಲ್ನಲ್ಲಿ ಚುನಾವಣಾ ಆಯೋಗ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ಘೋಷಿಸಲಿದೆ. ಒಟ್ಟು 543 ಲೋಕಸಭೆ ಕ್ಷೇತ್ರಗಳಲ್ಲಿ ಯಾವ್ಯಾವ ಹಂತಗಳಲ್ಲಿ ಎಲ್ಲೆಲ್ಲಿ ಮತದಾನ ಅನ್ನೋದನ್ನ ವಿವರಣೆ ಕೊಡ್ತಾರೆ. ಒಟ್ಟು 28 ರಾಜ್ಯಗಳು ಜೊತೆಗೆ 8 ಕೇಂದ್ರಾಡಳಿತ ಪ್ರದೇಶ ಸೇರಿ 36 ರಾಜ್ಯಗಳಲ್ಲಿ ಚುನಾವಣಾ ಹಂತಗಳನ್ನು ಚುನಾವಣಾ ಆಯೋಗ ವಿವರಿಸಲಿದೆ. 2019ರಂತೆ ಈ ಸಲವೂ 7 ಹಂತದಲ್ಲಿ ಮತದಾನ ನಡೆಯುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. 2019ರಲ್ಲಿ ಕರ್ನಾಟಕದಲ್ಲಿ ಏಪ್ರಿಲ್ 18, ಏಪ್ರಿಲ್ 23ರಂದು ಮತದಾನ ನಡೆದಿತ್ತು. ಈ ಸಲವೂ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ಒಟ್ಟು 91,19,50,704 ಮತದಾರರಿದ್ದರು ಅಂತ ಆಯೋಗವೇ ಮಾಹಿತಿ ಕೊಟ್ಟಿತ್ತು. ಇನ್ನು 2019ರ ಚುನಾವಣೆಯಲ್ಲಿ ಮತದಾನ ಮಾಡಿದವರ ಸಂಖ್ಯೆ 61,46,84,394 ಜನ ಮಾತ್ರ. ಅಂದರೆ ದೇಶದಲ್ಲಿ ಒಟ್ಟು ಮತದಾನ ಆಗಿದ್ದು 2019ರಲ್ಲಿ ಶೇಕಡಾ 67.40%. ಕರ್ನಾಟಕದಲ್ಲಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 5,10,94,530. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ 5,21,73,579 ಏರಿಕೆಯಾಗಿತ್ತು. 2019ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ ಹಾಕಿದವರು 3,51,59,448 ಜನ ಮಾತ್ರ. ಅಂದರೆ ಶೇಕಡಾ 68.81%. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ವರ್ಷ 3,91,55,182 ಜನ ಮತ ಹಾಕಿದ್ರು. ಅಂದರೆ ಮತದಾನ ಪ್ರಮಾಣ ಶೇಕಡಾ 73.84%ಕ್ಕೆ ಏರಿಕೆಯಾಗಿತ್ತು. ನಾಳೆ 18ನೇ ಲೋಕಸಭೆ ಚುನಾವಣೆಗೆ ಚುನಾವಣಾ ಆಯೋಗ ಮುಹೂರ್ತ ನಿಗದಿ ಮಾಡುತ್ತಿದೆ. ಬರೀ ಲೋಕಸಭೆ ಚುನಾವಣೆಗಷ್ಟೇ ಅಲ್ಲ, ನಾಳೆನೇ 4 ರಾಜ್ಯಗಳ ವಿಧಾನಸಭೆ ಚುನಾವಣೆಗೂ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಆಂಧ್ರಪ್ರದೇಶ ರಾಜ್ಯದ 175 ವಿಧಾನಸಭೆ ಕ್ಷೇತ್ರಗಳಿಗೂ ನಾಳೆನೇ ಚುನಾವಣಾ ಆಯೋಗ ದಿನಾಂಕ ಘೋಷಿಸಲಿದೆ. ಒಡಿಶಾ ರಾಜ್ಯದ 147 ವಿಧಾನಸಭೆ ಕ್ಷೇತ್ರಗಳಿಗೆ, ಹಾಗೆ ಅರುಣಾಚಲ ಪ್ರದೇಶದ 60 ವಿಧಾನಸಭೆ ಕ್ಷೇತ್ರಗಳಿಗೆ, ಸಿಕ್ಕಿಂ ರಾಜ್ಯದ 32 ವಿಧಾನಸಭೆ ಕ್ಷೇತ್ರಗಳಿಗೂ ನಾಳೆ ಚುನಾವಣಾ ಆಯೋಗ ದಿನಾಂಕ ಫಿಕ್ಸ್ ಮಾಡಲಿದೆ. ಇವಿಎಂ ವಿವಿಪ್ಯಾಟ್ ಮೇಲೆ ವಿಪಕ್ಷಗಳ ಅನುಮಾನ, ನಾಳೆ ಎಲ್ಲದಕ್ಕೂ ಉತ್ತರ ಕೊಡುತ್ತಾ ಚುನಾವಣಾ ಆಯೋಗ. 2024ರ ಸಾರ್ವತ್ರಿಕ ಚುನಾವಣೆ ಮತ್ತು 4 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟ ಮಾಡುತ್ತಿದೆ ಚುನಾವಣಾ ಆಯೋಗ. ಆದರೆ ಚುನಾವಣಾ ಆಯೋಗಕ್ಕೆ ಸವಾಲಾಗಿರೋದು ಇವಿಎಂಗಳ ಮೇಲಿರುವ ಗಂಭೀರ ಆರೋಪಗಳು. ಇವಿಎಂ ಮತ್ತು ವಿವಿಪ್ಯಾಟ್ಗಳು ಟ್ಯಾಂಪರಿಂಗ್ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ನೇರ ಆರೋಪ. ಬರೀ ಮಾತಲ್ಲಷ್ಟೇ ಅಲ್ಲ, ಜನವರಿ 7, 2024ರಂದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ಗೆ ಜೈರಾಮ್ ರಮೇಶ್ ಪತ್ರನೂ ಬರೆದಿದ್ರು. ವಿಪಕ್ಷಗಳ ಆರೋಪಕ್ಕೆಲ್ಲ ನಾಳೆ ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ ಜೊತೆಗೆ ಸ್ಪಷ್ಟ ಉತ್ತರಾನು ಕೊಡುವ ಸಾಧ್ಯತೆ ಇದೆ. ಇವಿಎಂ ವಿರುದ್ಧದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ಇವಿಎಂ ಕಾರ್ಯನಿರ್ವಹಣೆಯಲ್ಲಿ ಅವ್ಯವಹಾರ ಆಗ್ತಿದೆ ಅಂತ ಬಿಐಎಲ್ ಹಾಕಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ದೀಪಂಕರ್ ದತ್ತ ಮತ್ತು ಅಗಸ್ಟಿನ್ ಜಾರ್ಜ್ ಮಸೀಹ ಅವರ ಪೀಠ ಅರ್ಜಿಗಳನ್ನೆಲ್ಲ ವಜಾ ಮಾಡಿದೆ. ಇಬ್ಬರು ಕೇಂದ್ರ ಚುನಾವಣಾ ಆಯುಕ್ತರ ಪದಗ್ರಹಣ. ಭಾರತೀಯ ಚುನಾವಣಾ ಆಯೋಗದಲ್ಲಿ ಫೆಬ್ರವರಿ 14ರಂದು ಅನೂಪ್ ಚಂದ್ರ ಪಾಂಡೆ ನಿವೃತ್ತಿಯಾಗಿದ್ದರು. ಆದರೆ ಮೊನ್ನೆಯಷ್ಟೇ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಹಠಾತ್ ರಾಜೀನಾಮೆ ಕೊಟ್ಟಿದ್ದರು. ಇದರಿಂದ ಚುನಾವಣಾ ಆಯೋಗದಲ್ಲಿ 2 ಹುದ್ದೆಗಳು ಖಾಲಿಯಾಗಿತ್ತು. ನಿನ್ನೆ ನೂತನ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧೂರನ್ನು ಆಯ್ಕೆ ಮಾಡಲಾಗಿತ್ತು. ಇವತ್ತು ಇಬ್ಬರು ಅಧಿಕಾರ ಸ್ವೀಕರಿಸಿದರು. ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ನೇಮಕಾತಿ ತಡೆಯಬೇಕು ಅಂತ ಅರ್ಜಿದಾರ ಜಯಾ ಠಾಕೂರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ತಳ್ಳಿಹಾಕಿದೆ. ಒಟ್ಟಿನಲ್ಲಿ ಸಾಲು ಸಾಲು ಸವಾಲುಗಳು, ಆರೋಪಗಳನ್ನೆಲ್ಲ ಮೆಟ್ಟಿ ನಿಂತು ಚುನಾವಣಾ ಆಯೋಗ ಎಲೆಕ್ಷನ್ಗೆ ಸಜ್ಜಾಗ್ತಿದೆ.
ನಾಳೆ 2024 ಕುರುಕ್ಷೇತ್ರಕ್ಕೂ ಮುಹೂರ್ತ ಘೋಷಣೆ ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.